ಕಷ್ಟ ಸಂಕಷ್ಟದಲ್ಲೂ ನಿಷ್ಠಾವಂತ ಪರಿಶ್ರಮ ನಮ್ಮನ್ನು ನಿತ್ಯ ಆನಂದದಲ್ಲಿ ಇರಿಸುತ್ತದೆ. ಸಾಧಾರಣ ಕಾಲದ 33ನೇ ಭಾನುವಾರದಲ್ಲಿದ್ದೇವೆ. ಒಮ್ಮೆ ಓರ್ವ ಹುಡುಗ ಚೈನೀಸ್ ಬಿದಿರು ಗಿಡವನ್ನು ನೆಟ್ಟು ನೀರನ್ನು ಹಾಕಿ ಬೆಳೆಸಲಾರಂಭಿಸಿದ. ಅದಕ್ಕೆ ಬೇಕಾದ ಗೊಬ್ಬರ, ಸೂರ್ಯನ ಬೆಳಕು ನೀಡುವಲ್ಲೂ ಯಶಸ್ವಿಯಾದ. ವರ್ಷವಾದರೂ ಆ ಬಿದಿರಿನ ಗಿಡದ ಬೆಳವಣಿಗೆ ನೋಡಲಿಲ್ಲ. ಸ್ವಲ್ಪ ಬೇಸರವೆನಿಸಿತಾದರೂ ಆ ಗಿಡಕ್ಕೆ ನೀಡಬೇಕಾದ ಗೊಬ್ಬರ, ನೀರು ನೀಡುವುದನ್ನು ಮುಂದುವರಿಸುತ್ತಲೇ ಹೋದ. 2 ವರ್ಷವಾದರೂ ಯಾವ ಬೆಳವಣಿಗೆ ಕಾಣಲಿಲ್ಲ. 3 ಮತ್ತು 4 ವರ್ಷ ಕಳೆದರೂ ಯಾವ ಬೆಳವಣಿಗೆಯನ್ನು ನೋಡಲಿಲ್ಲ ಆತ. ಆದರೆ 5ನೇ ವರ್ಷದ ಕೆಲವೇ ತಿಂಗಳುಗಳಲ್ಲಿ ಆ ಬಿದಿರಿನ ಗಿಡ 80 ಮೊಣ ಬೆಳೆದಿತ್ತು. ಕಾರಣ, ಈ 4 ವರ್ಷಗಳಲ್ಲಿ ಬಿದಿರು ಮಣ್ಣೊಳಗೆ ನಮ್ಮ ಕಣ್ಣಿಗೆ ಕಾಣದಂತೆ ದೃಢವಾಗಿ ಬೆಳೆಯುತ್ತಿತ್ತು. ಅದಕ್ಕೆ ದೃಢ ಹಾಗೂ ಶಕ್ತಿಯುತ ಅಡಿಪಾಯದ ಅವಶ್ಯಕತೆ ಇತ್ತು. ಆ ಹುಡುಗ ಇದನ್ನರಿಯದಿದ್ದರೂ ಗೊಬ್ಬರ, ನೀರು, ಸೂರ್ಯನ ಬೆಳಕಿನ ಪೂರೈಕೆ ಮಾಡುವಲ್ಲಿ ನಿಷ್ಠಾವಂತ ಪರಿಶ್ರಮಿಯಾಗಿದ್ದ. ದೇವರು ಹೀಗೆಯೇ ನಮ್ಮೊಂದಿಗೆ ಕಾರ್ಯತಂತ್ರರಾಗಿದ್ದಾರೆ. ನಮ್ಮ ಬೆಳವಣಿಗೆಯಲ್ಲಿ ಕಷ್ಟ, ಶೋಧನೆ, ಅಡ್ಡಿಗಳು ನಮ್ಮನ್ನು ಸ್ವರ್ಗದೆಡೆಗೆ ನಿಲ್ಲಲು ಅನುಗೊಳಿಸುತ್ತಿದೆ. ನಿಷ್ಠಾವಂತ ಪರಿಶ್ರಮ ಕೊನೆವರೆಗೆ ಉಳಿಯಬೇಕಾಗಿದೆಯಷ್ಟೆ. ಲೂಕನ ಶುಭ ಸಂದೇಶ 21ನೇ ಅಧ್ಯಾಯ 5-36 ವಚನಗಳಲ್ಲಿ ಕಾಲಜ್ಞಾನದ ಪ್ರಕಟಣೆಯ, ಅದರಲ್ಲೂ 80ರಲ್ಲಿ ಜೆರುಸಲಂ ದೇವಾಲಯದ ಪತನದ ಬಳಿಕ ಯೇಸುವಿನ ಭವಿಷ್ಯದ ಮಾತು ನಿಜವಾಗಿತ್ತು. ಸುಳ್ಳು ಪ್ರವಾದಿಗಳಂತೆ ಮೋಸದ ಮಾತುಗಳನ್ನಾಡದೆ ಯೇಸು ಆದಿ ಕ್ರೈಸ್ತರು ಅನುಸರಿಸುವ ಪ್ರೇರೇಪಿತ ನುಡಿಗಳನ್ನು ನುಡಿದಿದ್ದರು. ಜನರಿಗೆ ಸಾಂತ್ವನ ಹಾಗೂ ಧೈರ್ಯ ತುಂಬುವ ಮಾತುಗಳಾಗಿದ್ದವು ಅವು. ಎಲ್ಲ ಕ್ರೌರ್ಯಯುಕ್ತ ಕಿರುಕುಳಗಳ ನಡುವೆ ದೇವರು ನಮಗೆ ಆಧ್ಯಾತ್ಮಿಕ ನೆರವನ್ನು ಒದಗಿಸುತ್ತಾರೆ. ಯೇಸು ತಮ್ಮ ಶಿಷ್ಯರಿಗೆ ಹಾಗೂ ಹಿಂಬಾಲಕರಿಗೆ ಪಾಸ್ಕ ಹಬ್ಬದಂದು ದೇವಾಲಯದ ಬಳಿ ಪ್ರಬೋಧಿಸಿ ವಿಶ್ವಾಸ ಹಾಗೂ ಭರವಸೆಯಿಂದ ತುಂಬಿ ಬಾಳಲು ಕರೆ ನೀಡುತ್ತಾರೆ. ಪ್ರವಾದಿ ಮಲಾಕಿಯನ ಗ್ರಂಥದಲ್ಲಿ ಪ್ರಭುವಿನ ದಿನವು ನೀತಿವಂತರಿಗೆ ಸೌಖ್ಯ ಹಾಗೂ ಬಹುಮಾನವನ್ನು ನೀಡಿ ಅಹಂಕಾರಿಗಳಿಗೆ ಮತ್ತು ಕೆಟ್ಟವರಿಗೆ ಶಿಕ್ಷೆಯನ್ನು ಘೋಷಿಸುತ್ತದೆ. ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 19-20 ವಚನಗಳಲ್ಲಿ ಇಗೋ ಆ ದಿನಗಳು ಒಲೆಯಂತೆ ಉರಿಯುತ್ತಿದೆ, ಬರಲಿರುವ ಆ ದಿನಗಳು ಎಲ್ಲ ಅಹಂಕಾರಿಗಳು, ದುಷ್ಕರ್ಮಿಗಳು ಒಣಹುಲ್ಲಿನಂತೆ ಸುಟ್ಟು ಭಸ್ಮರಾಗುತ್ತಾರೆ. ಆದರೆ ಸರ್ವೇಶ್ವರನ ನಾಮದಲ್ಲಿ ಭಯಭಕ್ತಿಯಿಂದಿರುವ ನಿಮಗಾದರೂ ಜೀವೋದ್ಧಾರಕನೆಂಬ ಸೂರ್ಯನು ಉದಯಿಸಿ ಸುಕ್ಷೇಮವನ್ನು ನೀಡುವ ಕಿರಣಗಳನ್ನು ಬೀರುವನು ಎಂಬ ಅಭಯವನ್ನೆಯುತ್ತಾನೆ. ಪೌಲನಿಗೆ ಪ್ರಭುವನ್ನು ಉತ್ತಮವಾಗಿ ಎದುರು ನೋಡಲು ನಮ್ಮ ಅನುದಿನದ ಪಯಣದಲ್ಲಿ ಜವಾಬ್ದಾರಿಗಳನ್ನು, ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸುವುದಾಗಿದೆ. ಥೆಸಲೋನಿಕದವರಿಗೆ ಬರೆದಂತಹ 2ನೇ ಪತ್ರ 3ನೇ ಅಧ್ಯಾಯ 12 ವಚನಗಳಲ್ಲಿ ಮೈಗಳ್ಳರಿಗೆ ಶ್ರಮಪಟ್ಟು ದುಡಿದು ತಿನ್ನಲು ಕರೆ ನೀಡುತ್ತಾ ಜವಾಬ್ದಾರಿಯಿಂದ ನುಸುಳಿ ಹೋಗದಂತೆ ಎಚ್ಚರಿಸುತ್ತಾನೆ. ಮೈಗಳ್ಳರಾಗಿ ಅಲ್ಲಲ್ಲಿ ಹರಟೆ ಮಲ್ಲರಾಗಿ ಭೂಮಿಗೆ ಭಾರವಾಗುವುದಕ್ಕಿಂತ ಪ್ರಭುವಿನ ವಚನಗಳನ್ನು ವಿಶ್ವಾಸಿಸಿ ಕಾರ್ಯಪರ್ವತರಾಗಲು ತಿಳಿ ಹೇಳುತ್ತಾನೆ. ಆದ್ದರಿಂದ ಒಳಿತನ್ನು ಬಯಸಿ, ಒಳಿತನ್ನು ಎದುರು ನೋಡುತ್ತಾ ಒಳ್ಳೆಯ ಜೀವನವನ್ನು ಜೀವಿಸಲು
ನಿಷ್ಠಾವಂತರಾಗಿ ಪರಿಶ್ರಮಿಸೋಣ. ಆಮೆನ್.